ಸಂಪೂರ್ಣವಾಗಿರತಕ್ಕಂತ ಕಾರ್ಯಕ್ರಮಗಳನ್ನು ಇದರಲ್ಲಿ ಅಳವಡಿಸಿಕೊಂಡಿದ್ದೆ. ಇದು ಮೊದಲನೇ ದಿವಸ ಸಾಯುವ ಕೃಷಿ. ಅದರಲ್ಲಿ ವಿಶೇಷವಾಗಿ ಶೇಗುಣಸಿ ಗ್ರಾಮದೊಳಗ ಸಾಯುವ ಕೃಷಿ ಬಗ್ಗೆ ಚಿಂತನೆ ಗೋಷ್ಠಿ ಇರತಕ್ಕಂತದ್ದು ಇದಕ್ಕೆ ಅರ್ಥಪೂರ್ಣವಾಗಿರತಕ್ಕಂತದ್ದು ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ನಮ್ಮ ಆನಂದ್ ಅವರು ಹೇಳ್ತಾ ಇದ್ದ ವಿಶೇಷವಾಗಿರ್ತಕ್ಕಂಥ ಇದೊಂದು ಗ್ರಾಮ. ಆಮೇಲೆ ಮಹಿಳಾ ಸಮಾವೇಶ ಇದೆ, ಯುವಜನ ಮಹೋತ್ಸವ ಇದೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿದ್ದಾವೆ. ನಾಲ್ಕು ದಿನಗಳ ಕಾಲ ಒಂದೊಂದು ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತವೆ. ಇವತ್ತು ಸಾಯುವ ಕೃಷಿ ಮಾಡಬೇಕಾಗಿರ್ತಕ್ಕಂಥದ್ದು ಇವತ್ತಿನ ನಿರ್ಮಾಣದಲ್ಲಿ ಅತ್ಯಂತ ಅವಶ್ಯಕತೆ ಇರತಕ್ಕಂಥದ್ದು ಅಂತ ಹೇಳಿ ನಾನು ಒತ್ತಿ ಹೇಳಬೇಕಾಗುತ್ತೆ. ವಿಶೇಷವಾಗಿ ರೈತರಾಗಿರ್ತಕ್ಕಂಥವ್ರು ನಾವು ಮೂರು ಸಂಗತಿಗಳನ್ನು ಬಹಳ ಚೆನ್ನಾಗಿ ಅರ್ಥ ಮಾಡ್ತೀವಿ. ಆ ಮೂರು ಸಂಗತಿಗಳಲ್ಲಿ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದಿರತಕ್ಕಂಥದ್ದು ಕೃಷಿ. ಕೃಷಿಯಲ್ಲಿ ಸಾಯುವ ಯಾಕೆ ಮಾಡಬೇಕು ಅಂತ ಆನಂದ್ ಅವರು ಇನ್ನೂ ಬಹಳ ಚೆನ್ನಾಗಿ ಹೇಳಿದ್ರು. ಆದ್ರೆ ಉಮೇಶ್ ಕತ್ತಿ ಅವರು ಸಮಯದ ಅಭಾವದಿಂದ ಅವರ ಮಾತುಗಳಿಗೆ ಮೊಟಕ್ ಮಾಡತಕ್ಕಂಥದ್ದು ಅನಿವಾರ್ಯತೆ ಆಯಿತು. ಶೇಗುಣಸಿ ಗ್ರಾಮ ಸಾಯುವ ಕೃಷಿಯಲ್ಲಿ ಅತ್ಯಂತ ಹೆಸರುವಾಸಿಯಾಗಿರ್ತಕ್ಕಂಥ ಇದೊಂದು ಗ್ರಾಮ. ಹಿಂದೆ 2010ರಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಾಯುವ ಕೃಷಿಯನ್ನ ಮಾಡ್ತಕ್ಕಂಥ ರೈತನ ಮನೆಗೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಆ ರೈತನ ಮನೆ ಬಾಗಿಲಿಗೆ ನಾನು ಹೋಗ್ತೀನಿ ಅಂತ ಹೇಳಿ ಶೇಗುಣಸಿ ಗ್ರಾಮಕ್ಕೆ ಅವ್ರು ಬಂದಿದ್ರು. ಅವಾಗೆಲ್ಲ ನಮ್ಮ ಆನಂದ್ ಅವರು ಅದನ್ನ ಆಯೋಜನೆಯನ್ನು ಮಾಡಿದ್ರು. ನೀವೆಲ್ಲರೂ ಹೇಳ್ತೀರಿ ಅನ್ಕೋತೀರಿ ಏನ್ ಸೌದಿ ಅವರು ಹಂಗ ಭಾಷಣ ಹೊಡೆದ್ರು, ಆನಂದ್ ಅವರು ಹೊಡೆದ್ರು, ಎಲ್ಲರೂ ಸಾಯುವ ಕೃಷಿ ಮಾಡ್ರಿ ಅಂತ ಹೇಳ್ತಾರೆ. ಅದರಲ್ಲೂ ಲಾಭದಾಯಕ ಅದೇ ಅನ್ನ ಒಂದು ಅರ್ಧ ಗಂಟೆ ಅವ್ ಪರಿಶು ಕೊರೆ ಅವ್ ಬಂದ್ ಮಾಡ್ತಾಳಪ್ಪ. ಸಾಯುವ ಕೃಷಿ ಮಾಡತಕ್ಕಂಥದ್ದು ಲಾಭದಾಯಕ ಅದೇ ಅನ್ನೋ ಅಂತಕ್ಕಂಥದ್ದು ಮೊದಲನೇ ಪ್ರಶ್ನೆ ಬರ್ತದೆ. ನಮ್ಮ ಕೃಷಿ ನೀತಿ ಬಹಳ ದಿವಸದಿಂದ ನಮ್ಮ ಕೃಷಿ ನೀತಿ ತಪ್ಪು ಆಗಿಬಿಟ್ಟಿದೆ. ಸ್ವಾತಂತ್ರ್ಯದ ನಂತರ ನಮ್ಮ ಪೂರ್ವಜರು ಈ ಕೃಷಿ ನೀತಿಯನ್ನ ಅವತ್ತಿನ ದಿವಸ ಸರಿಯಾಗಿ ನಮಗೆ ಮಾರ್ಗದರ್ಶನ ಮಾಡಿದ್ರೆ ಇವತ್ತು ಈ ಸಂದರ್ಭ ಉದ್ಭವ ಆಗಿರಲಿಲ್ಲ. ಅವತ್ತಿನದು ಸ್ವಾತಂತ್ರ್ಯ ಸಿಕ್ಕ ಮೇಲೆ ವಿದೇಶದವರ ಮಾತಿಗೆ ಮರುಳಾಯಿತು. ವಿದೇಶದಲ್ಲಿ ಉತ್ಪಾದನೆ ಆಗತಕ್ಕಂಥ ರಾಸಾಯನಿಕ ಗೊಬ್ಬರಗಳನ್ನು ಹಾಕಿ ಹೆಚ್ಚು ಬೆಳೆಯನ್ನು ಬೆಳೀರಿ, ನಿಮಗೆ ಹೆಚ್ಚು ಆದಾಯ ಬರುತ್ತದೆ ಅಂತಕ್ಕಂಥದ್ದನ್ನು ನಮಗೆ ತಲೆಯಲ್ಲಿ ತುಂಬಿಬಿಟ್ಟು. ಅದರಿಂದ ನಾವೆಲ್ಲರೂ ಕೂಡ ಅವತ್ತಿನ ದಿವಸ ಇವತ್ತು ಬಿರಾದರ್ ಅವರು ಮತ್ತು ಪುನಃ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನೊಳಗೆ ಇವತ್ತು ಸಾಯುವ ಕೃಷಿ ಮಾಡ್ರಿ ಅಂತ ಹೇಳೋ ಪ್ರಸಂಗ ಬಂದ. ಅವತ್ತು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ದವ್ರು ಏನು ಹೇಳ್ತಿದ್ರು ಅಂದರೆ ಈ ಗೊಬ್ಬರ ಕಂಪನಿಯವರು ಕರ್ಕೊಂಡು ಬರೋರು ಹಳ್ಳಿ, ಅದು ಜೈ ಕಿಸಾನ್ ಇರಲಿ ಬೇರೆ ಬೇರೆ ಕಂಪನಿಯವರು ಏನಿದ್ರಲ್ಲ ಅವ್ರನ್ನ ಕರ್ಕೊಂಡು ಇವರೇ ಹಳ್ಳಿಗೆ ಬರೋ ಸಭೆ ಆಯೋಜನೆ ಮಾಡೋರು, ಅಧಿಕಾರಿಗಳ ಮುಖಾಂತರ ನಮಗೆ ಬೋಧನೆ ಮಾಡಿಸೋರು. ನೀವು ಇಷ್ಟು ಗೊಬ್ಬರ ಹಾಕ್ರಿ, ಇಷ್ಟು ವೀರ್ಯ ಹಾಕ್ರಿ, ಇಷ್ಟು 19 ಹಾಕ್ರಿ, 26 ಹಾಕ್ರಿ ಅಂತ. ನಾವು ವಿದೇಶದ ಮಾತುಗಳನ್ನು ಬಹಳ ದೌಡು ನಂಬುತ್ತೀವಿ. ನಮ್ಮವರು ನಮಗೆ ಹೇಳಿದ್ರೆ ನಾವು ನಂಬೋದಲ್ಲ, ವಿದೇಶದವ್ರು ನಾವು ಬಹಳ ನಂಬುತ್ತೀವಿ. ಅವ್ರೇನು ಹೇಳ್ತಾರೆ ಅದು ನಮಗೆ ವೇದವಾಗಿ. ಈಗ ಹೇಳ್ತಾರೆ ಇಸ್ರೇಲ್ ಮಾದರಿ ಕೃಷಿ ಬಹಳ ಉತ್ತಮ ರೀ. ಏನ್ ಮಾಡಿದಾರೆ ಕೃಷಿ ಒಳಗೆ ಅವರು ಇಸ್ರೇಲ್ದವರು? ಇವತ್ತು ನಾವು ನಂಬುತ್ತೀವಿ
ಏನ ಇಸ್ರೇಲ್ ಮಾದರಿ ಕೃಷಿ ಮಾಡಬೇಕ್ರಿ ಬಹಳ ಆದಾಯ ಬರ್ತದೆ ನಾವು ವಿದೇಶಿ ಜನರ ಮಾತು ನಾವು ಯಾಕೆ ನಂಬುತ್ತೀವಲ್ಲಕ ಇವತ್ತಿಗೂ ಕೂಡ ಜೀವಂತವಾಗಿರತಕ್ಕಂತ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ನಿಮಗೆ ಎಲ್ಲರಲ್ಲಿ ಮೊಬೈಲ್ ಅದಲ್ಲ ಎಲ್ಲರ ಕಡೆ ಎಲ್ಲ ರೀತಿಗೆ मोबाइल के यार रिंग कूडले कड़े कूतारे ऐन रिंग कूडले कूडले हलो ऐन हलो अंद्र इले तक नम तक मोबाइल रिंग कूडले ना कूडले ऐन हेल्ती हलो ನೀವು ಕೇಳ್ರಿ ಹಲೋ ಅಂದ್ರೆ ಏನಂತ ಕೇಳಿದ್ರು ಹಲೋ ಅಂದ್ರೆ ಆ ಕಡೆ ಉತ್ತರ ಕೊಟ್ಟಂಗ್ರಿ ಅಂತಾರೆ ಉತ್ತರ ಕೊಟ್ಟಂಗಲ್ಲ ಅದು ಮೊಟ್ಟ ಮೊದಲು ವಿಶ್ವದೊಳಗ ಈ ಟೆಲಿಫೋನ್ ಅನ್ನು ಕಂಡು ಹಿಡಿದಿದ್ದಲ್ಲ ಅವನ ಪ್ರೇಯಸಿಯ ಹೆಸರು ಹಲೋ ಅವ ಅದನ್ನ ಮೊಬೈಲ್ ಟೆಲಿಫೋನ್ ಕಂಡು ಹಿಡಿದ ಕೂಡಲೇ ಮೊದಲನೇ ಕಾಲ್ ಯಾರಿಗೆ ಮಾಡಿದಂದ್ರೆ ತನ್ನ ಪ್ರೇಯಸಿಗೆ ಮಾಡಿದ ಅಲ್ಲಿ ರಿಂಗ್ ಆದ ಕೂಡಲೇ ಇವ ಆಕಿ ಎತ್ತಿದ ಕೂಡಲೇ ಹಲೋ ಅಂತ ಆ ಕಡೆಯಿಂದ ಹಾಯ್ ಈ ಮಾತನ್ನ ನಂಬುತ್ತೀವಿ ಹಲೋ ಅನ್ನೋದು ಅರ್ಥನ ನಮಗೆ ಗೊತ್ತಾಗಿಲ್ಲ ಇನ್ನು ಕೃಷಿ ಒಳಗೆ ವಿದೇಶದವರು ಕೊಟ್ಟಿರತಕ್ಕಂತ ಅನೇಕ ಸುತ್ತಲೆಗಳನ್ನ ಇವತ್ತು ನಾವು ಇಟ್ಕೊಂಡು ನಾವು ಕೃಷಿಯನ್ನು ಮಾಡ್ತಾ ಇದ್ದೀವಿ ಇದು ಇವತ್ತು ಅಪಾಯಕಾರಿಯಾಗಿದೆ ನಮಗೆ ಅಪಾಯಕಾರಿಯಾಗಿದೆ ಇವತ್ತು ಕೊಲ್ಲಾಪುರ ಹತ್ರ ಒಂದು ಹಳ್ಳಿ ಇದೆ ಒಂದು ಸುಮಾರು 27 ಕಿಲೋಮೀಟರ್ ಊರ ಹೆಸರು ಹೇಳಕ್ಕೆ ಹೋಗಲ್ಲ ಕೊಲ್ಲಾಪುರದಿಂದ 22 ಕಿಲೋಮೀಟರ್ ಅಂತರದಲ್ಲಿ ಒಂದು ಹಳ್ಳಿ ಇದೆ ಆ ಹಳ್ಳಿ ಒಳಗ ಇಡಿ ಊರಿನ ಜನ ರೈತರು ಕೈಪಲ್ಲೆ ಬೆಳೆದರು ಅಲ್ಲಿ ಕೈಪಲ್ಲೆ ಕೊಲ್ಲಾಪುರ ಗೋವಾ ಪುಣೆ ಸಾತಾರ ಅನೇಕ ಪಟ್ಟಣಗಳಿಗೆ ಹೋಗುತ್ತೆ ಒಂದು ದಿವಸಕ್ಕೆ 20 ಲಾರಿ ಕೈಪಲ್ಲೆ ಹೋಗುತ್ತೆ ಅಲ್ಲಿ ಒಂದಸರಿ ಮ್ಯಾಕ್ಸಿಂದಾಗಿ ಬಂದಿತ್ತು ಆ ಊರೊಳಗಿರತಕ್ಕಂತ 100ಕ್ಕೆ 30ರಷ್ಟು ಜನ ಇವತ್ತು ಕ್ಯಾನ್ಸರ್ದಿಂದ ಬಳಲಿಕ್ಕೆ ಹತ್ತಿದ್ದಾರೆ ಕ್ಯಾನ್ಸರ್ದಿಂದ ಅದನ್ನ ರಿಸರ್ಚ್ ಮಾಡಿ ಒಂದು ಮ್ಯಾಗಜಿನ್ದಲ್ಲಿ ಬರೆದ್ರು ಕಾರಣ ಏನಂತಂದ್ರೆ ಅವರೆಲ್ಲರೂ ಕೂಡ ಅತಿ ರಸಾಯನ ಗೊಬ್ಬರವನ್ನ ಹಾಕಿ ಮತ್ತು ಔಷಧಗಳನ್ನ ಸಿಂಪಡಣೆ ಮಾಡಿ ಕಾಯಿಪಲ್ಲೆಯನ್ನು ಬೆಳೆದ್ರಿಂದ ಆ ಕಾಯಿಪಲ್ಲೆಯಲ್ಲಿ ವಿಷ ಬೆರೆತಿರೋದ್ರಿಂದ ಆ ಕಾಯಿಪಲ್ಲೆಯನ್ನು ಪ್ರತಿನಿತ್ಯ ತಾವು ತಿನ್ನೋದ್ರಿಂದ ಇವತ್ತು ದಿವಸ ಆ ಜನಸಂಖ್ಯೆಯ 30ರಷ್ಟು ಭಾಗ ಕ್ಯಾನ್ಸರ್ನಾಗಿರ್ತಕ್ಕಂಥದ್ದು ಆ ಊರಿಗೆ ಇವತ್ತು ಹೆಸರಿಟ್ಟಿದ್ದಾರೆ ಏನಪ್ಪ ಅಂತಂದ್ರೆ ಆ ಊರಿನ ಮೂಲ ಹೆಸರನ್ನು ತೆಗೆದು ಇವತ್ತು ಕ್ಯಾನ್ಸರ್ವಾಡಿ ಅಂತೇಳಿನೇ ಹೆಸರಿಟ್ಟಿದ್ರು ಇವತ್ತು ಕ್ಯಾನ್ಸರ್ವಾಡಿ ಅಂತ ಹೆಸರಿಟ್ಟಾರ ಅಂತಂದ್ರೆ ಮುಂದಿನ ದಿನಮಾನದಲ್ಲಿ ಕೊಲ್ಲಾಪುರದಲ್ಲಿ ಇರತಕ್ಕಂತ ಹಳ್ಳಿಗೆ ಒಂದೇ ಸೀಮಿತ ಆಗೋದಲ್ಲ ಇಡೀ ವಿಶ್ವಕ್ಕೆ ಇದು ಹಬ್ಬಿಕೊಂಡು ನಿಂತದ ನಾನು ರಾಯಚೂರು ಭಾಗದಲ್ಲಿನೂ ಕೂಡ ಅನೇಕ ಸಂದರ್ಭಗಳಲ್ಲಿ ನೋಡಿದ್ದೀನಿ ಆನಂದ ಗೊತ್ತಿದೆ ಅಲ್ಲಿ ಆಂಧ್ರ ರೈತರು ಬಂದು ಕರ್ನಾಟಕದಲ್ಲಿ ಇರತಕ್ಕಂತ ರೈತರ ಜಮೀನುಗಳನ್ನ ಇಟ್ಟುಕೊಂಡು ಗುತ್ತಿಗೆ ಮೇಲೆ ಪಡ್ಕೊಂಡು ಅತಿಯಾದ ಬೆಳೆಯನ್ನ ಬೆಳೆದು ಅಲ್ಲಿ ಏನು ಭತ್ತವನ್ನು ಬೆಳೀತಾ ಇದ್ದಾರಲ್ಲ ಆ ಭತ್ತವನ್ನ ಪ್ರತಿನಿತ್ಯ ಇವತ್ತು ತಿನ್ನೋದ್ರಿಂದ ರಾಯಚೂರು ಆ ಭಾಗದಲ್ಲಿರ್ತಕ್ಕಂಥ ಅನೇಕ ರೈತರಿಗೆ ಇವತ್ತು ಕ್ಯಾನ್ಸರ್ ಅನ್ನ ತಗಲಿರ್ತಕ್ಕಂಥದ್ದು ನಾವು ನೋಡಿ ಇದನ್ನ ಯಾರು ಮಾಡಕತ್ತಾರಪ್ಪ ನಾವಲ್ಲ ರೈತರಾಗಿತ್ತು ನಮ್ಮ ಅತಿಯಾದ ಆಶೆಯಿಂದ ನಾವು ವಿಷವನ್ನ ಇವತ್ತು ಬೆಳೆದು ಜನರಿಗೆ ವಿಷವನ್ನ ಉಣಿಸ್ತಕ್ಕಂಥದ್ರಲ್ಲಿ ನಾವು ಇವತ್ತು ಹೊರಟಿದ್ದೀವಿ ಅದು ಮೊದಲು ನಿಲ್ಲಬೇಕಾಗಿದೆ ಅದು ನಿಲ್ಲಬೇಕಾದ್ರೆ ನಾವು ಸಾಯುವ ಕೃಷಿಯಲ್ಲಿ ಯಾವ ತರದಿಂದ ಲಾಭಗಳನ್ನು ಮಾಡ್ಕೋಬೇಕು ಅಂತಕ್ಕಂಥ ಚಿಂತನೆಗಳಾಗಬೇಕಾಗಿ ನಾನು ಮಹಾಂತ ದೇವರಿಗೆ ಒಂದು ವಿನಂತಿ ಮಾಡಿದೆ ಇವೆಲ್ಲ ಕಾರ್ಯಕ್ರಮ ಮುಗಿದ ಮೇಲೆ ಈಗೇನು ಬಿರಾದರ್ ಅಂತಾರೆ ಅದರಲ್ಲ ಆನಂದ್ ಅಂತ ಇಂಥವ್ರನ್ನೊಂದು 8-10 ಜನರನ್ನ ತಜ್ಞರನ್ನು ಕರೆಸಿ ನಿಮ್ಮ ಊರಲ್ಲಿರ್ತಕ್ಕಂಥ ಒಂದು 200-300 ಜನರಿಗೆ ಅವರಿಗೊಂದು ಪರಿಪೂರ್ಣವಾಗಿರ್ತಕ್ಕಂಥ ಒಂದು ಜ್ಞಾನವನ್ನು ಕೊಟ್ಟರೆ ಅದು ಇಲ್ಲಿಂದನೇ ಪ್ರಾರಂಭ ಆಗುತ್ತೆ ಸಾವಯವ ಕೃಷಿ ಬೆಳೆದು ಜನರಿಗೆ ಉಪಯುಕ್ತ ಆಗ್ತದೆ ಅಂತಕ್ಕಂಥ ಯಾಕಂತಂದ್ರೆ ಇಲ್ಲಿ ನಾವು
ನನಗೆ ಈ ಸಾಯುವ ಕೃಷಿ ಭಾಗ ಒಂದು ಗಂಟೆ ಮಾತಾಡಬೇಕು ಅಂತ ಆಸೆ ಅದ ಆದರೆ ನಾವು ರಾಜಕಾರಣಿಗಳು ಇಲ್ಲಿ ಬರುವಂತ ಗೆಜ್ಜೆ ಕಟ್ಟಿಕೊಂಡು ಬಂದಿರ್ತೀವಿ ಯಾವಾಗ ನಾವು ದೈ 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 ಕುಣಿದು ಯಾವಾಗ ಬಾದೀವ ಅಂತ ಹೇಳಿ ನಮಗೆ ಯಾರಿಗೆ ಸಮಯನೇ ಇಲ್ಲ ಮಠಾಧೀಶರಿಗಂತೂ ಅನಿವಾರ್ಯ ಅವ್ರು ಕುಂಡ್ರಲೇಬೇಕು ನಮಗೆ ಹತ್ತಾರು ಕಾರ್ಯಕ್ರಮಗಳು ಇರೋದು ನಮಗೆ ಸಮಯದ ಅಭಾವನ ಅದ ಅದಕ್ಕೆ ನಂದು ವಿನಂತಿ ಏನಂದ್ರೆ ಆಯ್ದ ರೈತರನ್ನ ಕೂಡಿಸಿ ಇಂತ ಅನೇಕ ತಜ್ಞರನ್ನ ಕರೆಸಿಕೊಂಡು ಅವರಿಗೆ ಉಪದೇಶ ಮಾಡಿದ್ರೆ ಇದು ಬಹಳ ಉಪಯೋಗ ಆಗ್ತಿದೆ ಅಂತಕಂತದನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ ಇಲ್ಲೆಲ್ಲರನ್ನು ಕಬ್ಬ ಬೆಳಿತೀನಿ ಸಾಯುವ ಕೃಷಿಯಲ್ಲಿ ಲಾಭ ಬರಲಿಕ್ಕೆ ಯಾವ ತರದಿಂದ ಒಕ್ಕಲುತನ ಮಾಡಬೇಕು ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ ನಾನೇನ ಸುಮ್ಮನೆ ಉದ್ದಂಗಿ ಪೈಜಾಮ ಹಾಕೊಂಡು ನಾನೇನು ರಾಜಕಾರಣಕ್ಕೆ ನೇರವಾಗಿ ಬಂದವಲ್ಲ ನಾನು ಕಬ್ಬ ಹಂಚಿನಿ ಕಬ್ಬ ಕಡ್ದೀನಿ ಗಾಣ ಮಾಡಿದೀನಿ ಗುಳಿಗೆತನ ಮಾಡೀನಿ ಜೋಳ ಬಿತ್ತೀನಿ ಕುಸುಬಿ ಕೋದಿನಿ ಕುಸುಬಿ ಗಾಣನೂ ಮಾಡಿ ಎಲ್ಲವೂ ಮಾಡಿರ್ತಕ್ಕಂಥದ್ದು ನನಗಿರ್ತಕ್ಕಂಥ ಸ್ವಲ್ಪ ತಿಳಿದಿರ್ತಕ್ಕಂಥದ್ದನ್ನ ಇಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಇವತ್ತಿನ ದಿವಸ ನಾವು ಏನು ಮಾಡಬೇಕು ಒಂದು ಎರಡು ಮೂರು ವಿಷಯಗಳನ್ನು ಮುಂದೆ ಇಲ್ಲಿ ಎಲ್ಲಡಿಗೆ ಅವರು 10 ಎಕರೆ ನೀನು ಕಬ್ಬ ಹಸ್ತ ಕಬ್ಬಿನ ಬಗ್ಗೆ ಅಷ್ಟು ಹೇಳೋದು 10 ಎಕರೆ ನೀ ಕಬ್ಬ ಹಸ್ತಿ 10 ಎಕರೆನೂ ಸಾಯುವ ಮಾಡ್ತಿ ಅಲ್ಲಿ ಲಾಭ ಹೆಂಗ್ ಮಾಡಬೇಕು ನಾವೆಲ್ಲಿ ತಪ್ಪಾಕತ್ತೇವಿ ಅಂದ್ರೆ 10 ಎಕರೆ ಪೂರ್ಣ ಗಳೆ ಹೊಡಿತೀವಿ 10 ಎಕರೆ ಹರಗುತ್ತೀವಿ 10 ಎಕರೆ ಹದ ಮಾಡ್ತೀವಿ ಈಗ 10 ಎಕರೆ ಹದ ಮಾಡೋದಂದ್ರೆ ಏನು ಬಹಳ ಸುಲಭದ ಮಾತಲ್ಲ 10 ಎಕರೆ ಹದ ಮಾಡಬೇಕಾದ್ರೆ 1 ಎಕರೆ ಸಂಪೂರ್ಣ ಹದ ಮಾಡಬೇಕಾದ್ರೆ ಇವತ್ತು ದಿವಸ 10,000 ರೂಪಾಯಿ ಬರ್ತದೆ 10,000 ರೂಪಾಯಿ 1 ಎಕರೆ ಹದ ಮಾಡೋದಂತಂದ್ರೆ 4 ಸಲ 2 ಸಲ ಗಳೆ ಹೊಡೆದು 1 ಸಲ ಹರಿಗಿರ ಹದ ಆಗೋದಿಲ್ಲ ಮಣ್ಣು ಹದ ಹೆಂಗಾಗಬೇಕಂದ್ರೆ ಈ ಎರಿ ಹೊಲದೊಳಗೆ ಹಾದಿರ್ತೈತಲ್ಲ ಬೈಲುಗಾಡಿ ಹಾದ್ 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 ಅನ್ನೋ ಮಣ್ಣು ಧೂಳಾಗಿರ್ತೈತಲ್ಲ ಹಂಗೆ ಧೂಳಾಗಬೇಕಾಗಿದ್ರೆ ಒಂದೊಂದು ಕಣ 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 ಸಪ್ರೇಟ್ ಆಗಬೇಕು ಅವಾಗ ಅದರದ ಫಲವತ್ತತೆ ಹೆಚ್ಚಾಗ್ತದೆ 10 ಎಕರೆ ನೀವು ಕಬ್ಬ ಹಚ್ಚಾವ್ರು ಇದ್ದೀರಂದ್ರೆ 10 ಎಕರೆ ಎಲ್ಲ ಫಲವತ್ತಾದ ಮಾಡಕ್ ಹೋಗ್ಬೇಡ ಹೊಸ ಪದ್ಧತಿ ಶುರು ಮಾಡಿ 1 ಎಕರೆಗೆ ಸುಮಾರು 60,000 ಸಸಿಗಳನ್ನು ನೆಡುವಂತ ಕೆಲಸ ಮಾಡಿ 1 ಎಕರೆಗೆ 60,000 ನಾವೇನ್ ಮಾಡಕತ್ತೀವಿ 1 ಎಕರೆಗೆ 3 ಟನ್ ಕಬ್ಬ ಹಚ್ಚಾಕತ್ತೀವಿ ನಾವು ಬೀಜ ಸಸಿ ಹೇಳ್ತಾವೆ ಎಷ್ಟ 2 ಲಕ್ಷ ಉಳಿತಾವ ಬೇಟ 50,000 1,50,000 ಸಸಿ ನಾವೇನು ಅದಕ್ಕೆ ಫಲವತ್ತತೆಯನ್ನೆಲ್ಲ ಹಾಕಿರ್ತಿಲ್ಲ ಗೊಬ್ಬರ ಹಾಕಿರ್ತಿಲ್ಲ ಅವೆಲ್ಲ ತಿಂದು ಉಂಡು ದೊಡ್ಡ ಆಗಿ ನಮಗೆ ಹುಡುಗರು 80 ವರ್ಷ ಮಲಿ ಹಾಲು ಕೊಡೋದು ಹಾಲು ಕೊಡೋದು ಅಣ್ಣ ತಿಂದು 80 ವರ್ಷ ಆದ್ಮೇಲೆ ಜಟಕ ಬಂದು ಸತ್ತು ಹೋಗವಲ್ಲ ಹಂಗೆ 1,50,000 ಸಸಿಗಳು ನಾವು ಹಾಕಿರ್ತಕ್ಕಂಥ ಎಲ್ಲ ಪೌಷ್ಟಿಕತೆಯನ್ನು ತಿಂದು ಸತ್ತು ಹೋಗ ಅದನ್ನು ಹುಟ್ಟಿಸೋದು ಸಾವುದು ಮಾಡಬಾರ್ದು 1 ಎಕರೆಗೆ 60,000 ಸಸಿ ನೆಡಬೇಕು ಒಂದು ಸಸಿಗೆ 4 ಎತ್ತಿದ ಕೂಡಲೇ ಇಷ್ಟೇ ಎದ್ದ ಕೂಡಲೇ ಅದನ್ನು 3 ತೆಗಿಬೇಕು 1 ಎಕರೆಗೆ 60,000 ನೀವು ಕಬ್ಬ ಜೀವಂತವಾಗಿ ಇಟ್ಕೊಂಡು ಹೋದ್ರೆ ಸಂಪೂರ್ಣವಾಗಿರ್ತಕ್ಕಂಥ ಸಾವಯವ ಗೊಬ್ಬರಗಳನ್ನು ಹಾಕೋತ ಹೋದಂತಾದ್ರೆ ಒಂದು ಕಬ್ಬ 1.5 ಕಿಲೋ ಬೆಳೆದರೂ ಸಹಿತ 90 ಟನ್ ಕಬ್ಬ ಆಗುತ್ತೆ 1 ಎಕರೆಗೆ 90 ಟನ್ ಕಬ್ಬ ನಾವು ಮೊದಲು ತಪ್ಪುದಲ್ಲೇ ಅತಿ ಹೆಚ್ಚು ಸಸಿಗಳನ್ನು ಇಟ್ಟುಕೊಂಡು ನಾವು ಕೊನೆವರೆಗೆ ಏನು ಹೋಗ್ತೀವಲ್ಲ ಅದೇ ತಪ್ಪಾಗ್ತಕ್ಕಂಥ ಅದರ ಜೊತೆಗೆ ನಾ ಇನ್ನೊಂದು ಪರಿ ಹೇಳ್ತೀನಿ 10 ಎಕರೆ ಏನು ಜಮೀನು ನೀವು ಮಾಡೋದು ಕಬ್ಬ ಹಸ್ತಿರಲ್ಲ ಈಗ ಹೊಸ ಪದ್ಧತಿ ಈಗ ರಿಂಗ್ ಹೊಡೆದು ಹಸ್ಲಕ್ಕೆ ಶುರು ಮಾಡ್ಯಾರ ಈಗ ಅನೇಕ ಕಡೆ ಟ್ಯಾಕ್ಟ್ರಿಗೆ ಒಂದೀಗ ಇದನ್ನು ಕೂಡಿಸಿ ಬೋರ್ ಹೊಡೆಯತ್ತಾರೆ ಹಂಗೆ ಹೊಡಿಸಿ ಕೂಡಿಸಿ ಕಿಸಿದ 2 ಫೋಟಿಂದ ಒಂದು ರಿಂಗ್ ಹೊಡಿತಾರೆ 10 ಎಕರೆ ಜನವರಿ ತಿಂಗಳದೊಳಗೆ ಪಿಟ್ ಹೊಡೆದು ಬಿಡ ಜನವರಿ ತಿಂಗಳದೊಳಗೆ ನೀವು ಫಿಟ್ ಹೊಡಿಬೇಕು ಅದನ್ನು ಜೂನ್ವರೆಗೆ ಅದು ಕಾಯ್ಬೇಕು ಎಲ್ಲಿ 10 ಎಕರೆ ಇನ್ನು 20 ಗುಂಟೆ ಜಾಗ ಸಪರೇಟ್ ಇಟ್ಕೊಳ್ಳಿ 20 ಗುಂಟೆ ಜಾಗ ಎದಕ್ಕೆ ಸಪರೇಟ್ ಇಟ್ಕೊಳ್ಳೋದಂದ್ರೆ 20 ಗುಂಟೆನ ಹದ ಮಾಡೋದು ನೆಲ ನಾವು 20 ಗುಂಟೆ ನೆಲ ಹದ ಹೆಂಗ್ ಮಾಡ್ಬೇಕಂದ್ರೆ ಒಂದು ದಿವಸದೊಳಗೆ 1 ಸಲ ನೀವು 1 ಟ್ಯಾಕ್ಟರ್ 20 ಗುಂಟೆ ದಿವಸದಾಗ ಒಂದು ತಿರೋದು ಹಿಂದೆ ಗುರುಕಿ ಕಟ್ಟಿ ಗಳೆ ಕಟ್ಟಿ ಅಥವಾ ರೂಟಾವೇಟರ್ ಕಟ್ಟಿ
ದಿವಸದಾಗ ಒಂದ್ಸಲ ತಿರ್ಕೋತ ಹಾಕಿದ್ರೆ ಬರೀ 20 ಗುಂಡಿ. ಅದನ್ನ 3 ತಿಂಗಳು ಮಾರ್ಚ್ ಏಪ್ರಿಲ್ ಮೇ 3 ತಿಂಗಳು ಅದನ್ನ ತಿರ್ವಾಕೋತಿರ್ ಒಂದ್ ಫೂಟ್ ಗುಮ್ ಆಗಬೇಕು. ಅದನ್ನ ತಿರ್ವಾಕಿ ತಿರ್ವಾಕಿ ಹಂಗಾಗಬೇಕು ಮಣ್ಣಂದ್ರೆ ಹಿಂಗ ಮಣ್ಣು ತಗೊಂಡು ಮಣ್ಣು ಮುಟ್ಟಿಗೆ ಹಿಂಗ ತಗೊಂಡ್ರೆ ಅದು ಮಾದಿಲಿ ಹಂಗ ಆಗ ಮಾದಿಲಿ ಹಂಗ ಊದ್ರೆ ಎಲ್ಲ ಹಾರಿ ಹೋಗ್ಬೇಕು. ಹಂಗ ತಯಾರು ಮಾಡ್ಕೊಂಡು ಆ ಏನ್ ಪಿಟ್ಟು ಹೊಡೆದಿರ್ತಿರಲ್ಲ ಆ ಪಿಟ್ಟು ಹೊಡೆದಿರೋದ್ರೊಳಗ ಎರಡೆರಡು ಬುಟ್ಟಿ ಆ ಮಣ್ಣು ತೆಗೆದು ಅದ್ರಾಗ ಹಾಕಿ. ಇಲ್ಲೇನು ನೀವು ಗೊಬ್ಬರ ಇದನ್ನು 20 ಗುಂಡೆ ಮಾಡ್ತಿರ್ತಿರಲ್ಲ ಅದ್ರಾಗ ಸಗಣಿ ಗೊಬ್ಬರ ನಿಮ್ಮ ತಿಪ್ಪಿ ಗೊಬ್ಬರ ಅಥವಾ ದನಗಳ ಏನ ಮೂತ್ರ ಇರ್ತದ್ರೆ ಎಲ್ಲವನ್ನು ಅದ್ರಾಗ ಮಿಕ್ಸ್ ಅದ್ರಾಗ ಹಾಕಿಬಿಡಿ. ಅದನ್ನು ಪೂರ್ಣ ಹದ ಮಾಡ್ಕೋರಿ. ಅದನ್ನು ತಗೊಂಡೋಗಿ ಎರಡೆರಡು ಬುಟ್ಟಿ ಆ ಪಿಟ್ಟು ಹೊಡೆದಿರ್ತಿರಲ್ಲ ಕುಡಿ ಮಾಡಿರ್ತಿರಲ್ಲ ಅದ್ರಾಗ 3ರಿಂದ 4 ಬುಟ್ಟಿ ಹಾಕಿ ತುಂಬಿ 4 ಬುಟ್ಟಿ ಅದ್ರಾಗ ಹಾಕಿ ತುಂಬಿ ಅದರೊಳಗೆ ಒಟ್ಟು ಎಕರೆಗೆ 60,000 ಸಸಿಗಳು ಬರುವಂಗ ಲೆಕ್ಕ ಹಾಕಿ ವೇಸ್ಟ್ ಪಿಟ್ ಅದಾವು ಡಿವೈಡೆಡ್ ಮಾಡ್ಕೊಂಡು ಅಷ್ಟು ಒಂದೊಂದು ಸಸಿಗಳನ್ನು ಹಚ್ಚುವಂತ ಕೆಲಸ. ಅದನ್ನು ಹಾಕೊಂಡು ಒಂದು 2 ಸಲ ಮ್ಯಾಲ ಸಗಣಿ ಗೊಬ್ಬರ ಯಾವಾಗಾರ ಒಂದು 3 ತಿಂಗಳಿಗೆ 4 ತಿಂಗಳಿಗೊಮ್ಮೆ ಕೊಟ್ಟು ನೋಡ್ರಿ. ಒಂದು ಕಬ್ಬ 2 ಕೆಜಿ ಬರುತ್ತೆ. ಒಂದು ಕಬ್ಬು 2 ಕೆಜಿ ಅಂದ್ರೆ 60,000 ಬೀಜ ಅಂದ್ರೆ ಏಟಕ್ಕವು 120 ಟನ್ ಕಬ್ಬು ಬೆಳಿತೈತಿಲ್ಲ. ಇದನ್ನ ಯಾಕೆ ಹೇಳ್ತೇನೆ ಅಂದ್ರೆ ನೀವು 10 ಎಕರೆ ನೀವೇನು ಉಳುಮೆ ಮಾಡ್ತಿರಲ್ಲ ಆ ಖರ್ಚು ಮೊದಲು ಉಳಿಬೇಕಂತ. ಜೀರೋ ಬಂಡವಾಳ ಅಂತ ಏನು ಹಾಕಿ ಹೇಳ್ತೀವಲ್ಲ ಜೀರೋ ಬಂಡವಾಳ ಒಕ್ಕಲ್ತನ ಮಾಡಬೇಕು ಅಂತ. ನಾನು ಕಬ್ಬು ಹಚ್ಚುವತ್ತಾಗ ನಾನು ಸಾಂಗ್ಲಿ ಮತ್ತು ಬೇರೆ ಕಡೆ ಅನೇಕ ರೈತರ ಕಡೆ ಹೋಗ್ತಾ ಇದ್ದೆ. ಒಂದಲ್ಲಿ ಪಳಕೆವಾಡಿ ಅಂತಿತ್ತು ಅವನು, ಅವನ ಹೆಸರು ಪಳಕೆನೆ, ಅವನ ಹೆಸರನ್ನ ಅದಕ್ಕೆ ಪಳಕೆವಾಡಿ ಅಂತಿದ್ರು. 1 ಎಕರೆಗೆ 140 ರಿಂದ 150 ಟನ್ ಕಬ್ಬು ಬೆಳಿತಿದ್ರು. ಅವಾಗ ಅವನು ಕೇಳ್ತಿದ್ದೀವಿ 140 ರಿಂದ 150 ಟನ್ ಕಬ್ಬು ನೀ ಬೆಳಿತೀಯಲ್ಲ ಹೆಂಗ ಬೆಳೆಸಿ ಅಂತ ಹೇಳ್ತಿ. ಅವಾಗ ಹೇಳ್ತಿದ್ರು ಅವರು 1 ಎಕರೆಗೆ 1 ಟನ್ ಸರ್ಕಾರಿ ಗೊಬ್ಬರ ಹಾಕ್ತೀನಿ ಅಂತ ಹೇಳಿ. 1 ಟನ್ ಸರ್ಕಾರಿ ರಸಾಯನ ಗೊಬ್ಬರ. ನೀವು ರಸಾಯನ ಗೊಬ್ಬರವನ್ನು ಒಟ್ಟೆ ಹಾಕ್ಲಾರ್ದನ 1 ಎಕರೆಗೆ 120 ಟನ್ ಕಬ್ಬು ಬೆಳಿಲಕ್ ಸಾಧ್ಯ ಇದೆ. ಅದು ಬೆಳಿಲಿಲ್ಲ ಅಂದ್ರೆ ಬೇಕಾದ್ರೆ ನೀವು ಏನು ಖರ್ಚು ಮಾಡ್ತೀರಿ ಅದನ್ನ ನಾ ಕೂಡ ಹಾಕ್ಸಿದ್ದೆ. ಈ ಪ್ರಕಾರ ಮಾಡಿ ಈ ಕಬ್ಬ ಬೆಳೆದ ಇದನ್ನ ಮತ್ತೆ ನೀವು ಕೃಷ್ಣ ಸಕ್ಕರೆ ಫ್ಯಾಕ್ಟ್ರಿ ಕಳ್ಸಕ್ ಹೋಗ್ಬೇಡ, ಸೌರಿನ ಕಳ್ಸಕ್ ಹೋಗ್ಬೇಡ, ಅಥವಾ ಉಗಾರ ನಾವು ಕೊಡಕ್ ಹೋಗ್ಬೇಡ. ಪಟ ಪಟ ಬೆಲ್ ಕೊಡ್ತಾರಂತ ಯಾವ ಫ್ಯಾಕ್ಟ್ರಿಗೆ ಕಳ್ಸಕ್ ಹೋಗ್ಬೇಡ. ಮಾಡಿರುವಂತ ಗಾಣದ ಮಣಿ, ಒಂದು ಗಾಣ ಮಣಿ ಮಾಡಿ ನಿಮ್ಮ 10 ಎಕರೆ ಸಲವಾಗಿ ಇಟ್ಬಿಡ್ತು. ಅಲ್ಲಿ ನೀವು ಸಾಯುವ ಬೆಲ್ಲ ತಯಾರು, ಅಲ್ಲಿ ನೀವು ಸಾಯುವ ಬೆಲ್ಲ ತಯಾರು ಮಾಡಿದ್ರೆ ಇವತ್ತಿನ ದಿವಸ 1 ಕೆಜಿ ಬೆಲ್ಲಕ್ಕೆ ಪಟ್ಟಣದೊಳಗೆ 60 ರಿಂದ 90 ರೂಪಾಯಿ ಬೆಲ್ಲ ಮಾರಾಕತ್ತೈತಿ. 1 ಕಿಲೋ ಬೆಲ್ಲ 1 ಕಿಲೋ 1 ಎಕರೆಗೆ 4 ರಿಂದ 5 ಲಕ್ಷ ರೂಪಾಯಿ ಉತ್ಪನ್ನ ಬರ್ತದೆ. 4 ರಿಂದ 55 ಲಕ್ಷ ರೂಪಾಯಿ ನಿಮಗೆ ಉತ್ಪನ್ನ ಬಂದ್ರೆ 10 ಎಕರೆಗೆ ಎಷ್ಟಾಯ್ತು? 1 ಎಕರೆಗೆ ಎಷ್ಟಾಯ್ತು? 4 ಲಕ್ಷ. 10 ಎಕರೆಗೆ ಎಷ್ಟಾಯ್ತು? 40 ಲಕ್ಷ ಆಯ್ತಲ್ಲ. 40 ಲಕ್ಷ ಒಂದು ವರ್ಷಕ್ಕೆ ಉತ್ಪನ್ನ ತೆಗೆಯುವಾಗ ಪಗಾರ ಮಾಡುವಾಗ ಹೆಣ್ಣು ಕೊಡಿಸಲೂ ಅಥವಾ ಈ ಬ್ಯಾಂಕಿನಾಗ ಕಪ ಬಸಿ ತೆಗೆಯುವಾಗ 15,000 ಪಗಾರ ಇರುತ್ತೆ ಅವಾಗ ಹೆಣ್ಣು ಕೊಡೋದು ಬೇಡ. ನಮ್ಮ ಇಚ್ಚಿಗೆಡೆಯವ್ರ ಕಂಪ್ನಿ ಕೇಳ್ರಪ್ಪಗಳು, ನನಗೆ ಇಷ್ಟು ವಿಚಿತ್ರ ಅನ್ನಿಸ್ತದೆ. ನನಗೆ ದಿವಸದಾಗ 10-15 ಮಂದಿ ಬರ್ತಾರೆ. ಸಾಕಾರ ನಮ್ಮ ಹುಡುಕು ಒಂದು ಯಾವುದರ ನೌಕರಿ ನೋಡ್ರಿ, ಎಷ್ಟು ಕಲ್ತಾನು? BA ಆಗಿ ಯಾವ ನೌಕರಿ ಬೇಕು? ಯಾವ್ದು ಬೇಕಾದ BA ಆದವ್ರಿಗೆ ಈಗ ನೌಕರಿ ಸಿಗೋದು ಭಾಳ ಕಡಿಮೆ. ನೀವು ಎಲ್ಲಿ ಬೇಕಾದಲ್ಲಿ ಪಿವ್ ನೌಕರಿ ಹಚ್ಚಿರಿ. ಯಾಕಂದ್ರೆ ಅವನು ಮದುವೆ ಹೋಗಿಸ್ಲಾಗಿ, ಅವನು ಮದುವೆ ಸಲುವಾಗಿ ಪ್ಯೂನ್ ನೌಕರಿ ಆದ್ರೆ ಹಚ್ಚಬೇಕು. ಎಲ್ಲಿ? DCC ಬ್ಯಾಂಕಿನೊಳಗೆ ಪಗಾರ ಎಷ್ಟು ಕೊಡ್ತಾರಂದ್ರೆ ಪ್ಯೂನಿಗೆ 20,000 ರೂಪಾಯಿ ಪಗಾರ ಕೊಡ್ತಾರೆ. ಇವಂದು ಇಲ್ಲಿ ಹೊಲ ಐತಿ 10-15 ಎಕರೆ ಆದ್ರೆ 20,000 ಪಗಾರಕ್ಕೆ ಅಲ್ಲಿ ಕಪ್ಪ ಬಸಿ ತೊಳ್ಯಾಕ ಕಳಿಸ್ಬೋದು. ನಮ್ಮ ಮಂದಿದ ಭಾವನೆ ಹೆಂಗಾಗ್ಯಾವಪ್ಪ ಅಂತಂದ್ರೆ ಒಂದು ವರ್ಷಕ್ಕೆ 40,000 ರೂಪಾಯಿ ಹುಟ್ಟಿಸುವಂತ ಸಾಮರ್ಥ್ಯ ಇರ್ತಕ್ಕಂಥ ಹುಡುಗನ್ನ ಹೊಲಕ್ಕೆ ಕಳಿಸೋದು ಬಿಟ್ಟು DCC ಬ್ಯಾಂಕ್ದೊಳಗೆ ಒಬ್ಬ ಸಾಹೇಬನ ತೆಳಗ ಟೇಬಲ್ ಒರೆಸಕ್ಕ ಚಾಪಾಡಿ ಕುಡಕ ಮತ್ತು ಅದ್ರ ಕಪ್ಪ ಬಸಿ ತೊಳ್ಯಾಕ 20,000 ಕಳಿಸ್ತೀವಿ.
ಇದು ಬಂದಾಗಬೇಕಾಗಿದೆ. ಇದು ಬಂದಾದಾಗ ಮಾತ್ರ ಒಂದು ಸದೃಢ ಸಮಾಜವನ್ನು ಕಟ್ಟಲಿಕ್ಕೆ, ಭವ್ಯ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ಅದು ಮಾತ್ರ ರೈತರಿಂದ ಸಾಧ್ಯ ಇದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ವಿಷಯ ಸಾಕಷ್ಟಿದೆ, ನಮಗೆ ಮಾತಾಡಬೇಕಂತ ಬಹಳಷ್ಟು ವಿಷಯಗಳಿದ್ರೂ ಸಹಿತ ಇವತ್ತು ಸಮಯ ಇದ್ದಾರೆ. ನಾನು ಬೇಕಾದ್ರೆ ದೇವರು ಯಾವಾಗಾರ ಒಂದು ಸಲ ನೀವು ಈ ಥರ ಕೂಡಿಸ್ತಾನಂದ್ರೆ ಒಂದು ದಿವಸ ಪೂರ್ತಿ ನಾನು ಬರ್ತೀನಿ. ಒಂದು 200-300 ಜನರನ್ನ ಆಯ್ದ್ರ ರೈತರನ್ನು ಕೂಡಿಸ್ ಪ್ರಯೋಗ ಮಾಡು, ಪ್ರಯೋಗ ಮಾಡಿ ಸೇಗುಣಿಸಿಂದ ಪ್ರಾರಂಭ ಮಾಡೋಣ. ಬರೇ ಒಂದು ತಮ್ಮ ಪಟ್ಟಾಧಿಕಾರದೊಳಗೆ ಕೃಷಿ ಸಾವಯವ ಕೃಷಿ ಬಗ್ಗೆ ಚರ್ಚೆ ಆಯ್ತು ಅನ್ನೋದು ಬರೇ ಇತಿಹಾಸದಾಗ ಉಳಿದ್ಬೇಡ. ಅದನ್ನ ಕಾರ್ಯರೂಪಕ್ಕೆ ತರೋದಾದ್ರೆ ಅದನ್ನ ಸೇಗುಣಿಸಿಂದ ಪ್ರಾರಂಭ ಮಾಡೋಣ. ಬೇಕಾದ್ರೆ ವಾರದಾಗ ಒಂದ್ಸಲ ಬಂದು ಒಬ್ಬ ರೈತರ ಹೊಲಕ್ಕೆ ನಾನು ನಿಂದಿರುವಂತ ಕೆಲಸ ಮಾಡ್ತಾರೋ ಅವಾಗ ಈ ಕಾರ್ಯಕ್ರಮ ಮಾಡಿದ್ದಕ್ಕೆ ನೀವೆಲ್ಲರೂ ಕೋಟ್ಯಾಂತರ ರೂಪಾಯಿ ಹಣ ಕೂಡಿಸಿ ಈ ಕಾರ್ಯಕ್ರಮ ಮಾಡಿದ್ದಕ್ಕೆ ಸಾರ್ಥಕತೆ ಆಗುತ್ತೆ. ಆ ಕೆಲಸ ಮಾಡೋಣ, ಸಮಾಜವನ್ನು ಪರಿವರ್ತನೆ ಮಾಡ್ತಕ್ಕಂಥ ಕೆಲಸದಲ್ಲಿ ಮಾಡಬೇಕಾಗಿದ್ದು ಅನಿವಾರ್ಯತೆ. ಇವತ್ತು ಸಮಾಜವನ್ನು ಸರಿದಾರಿಗೆ ಒಯ್ತಕ್ಕಂಥದ್ದು ಇವತ್ತು ಅನಿವಾರ್ಯತೆ ಇದೆ. ಸದೃಢ ಸಮಾಜ ನಿರ್ಮಾಣ ಆಗಬೇಕು, ರೋಗಮುಕ್ತವಾಗಿರ್ತಕ್ಕಂಥ ಸಮಾಜ ನಡಿಬೇಕಾದ್ರೆ ಇದನ್ನು ಅತ್ಯಂತ ನಾವೆಲ್ಲರೂ ಕೂಡ ಕೂಡಿ ಮಾಡಬೇಕಾಗಿರ್ತಕ್ಕಂಥದ್ದು ಅವಶ್ಯಕತೆ. ಒಂದು ಕಡೆ ಆದಾಯನೂ ಬರಬೇಕು, ಇನ್ನೊಂದು ಕಡೆ ರೋಗಮುಕ್ತ ಸಮಾಜ ನಿರ್ಮಾಣ ಮಾಡಬೇಕಾಗಿದ್ದು ಅವತ್ತು ಅನಿವಾರ್ಯ. ಆ ಕೆಲಸ ಮುಂದಿನ ನಿರ್ಮಾಣದಲ್ಲಿ ಇವತ್ತಿನ ನಮ್ಮ ಪರಮ ಪೂಜ್ಯನಾಗಿರ್ತಕ್ಕಂಥ ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಒಬ್ಬರು ನಮಗೆ ಸ್ವಾಮೀಜಿಯವರು ಸಿಕ್ಕಿದ್ರು. ಸೇಗುಣಿಸಿ ಗ್ರಾಮದ ಹೆಸರು ಬಹುಶಃ ಮುಂದಿನ ದಿನಮಾನದಲ್ಲಿ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಇಡೀ ಭಾರತದ ನಕ್ಷೆ ಒಳಗೆ ಸೇಗುಣಿಸಿ ಅಂತ ಹೇಳಿ ತೋರಿಸುವಂಥ ಕಾಲ ಮುಂದೆ ಬಂದು ನೀವು ಬರ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಅದಕ್ಕೆ ಕಾರಣ ಏನಂತಂದರೆ ಅಂಥ ಒಬ್ಬರು ಇವತ್ತು ನಮಗೆ ಸ್ವಾಮೀಜಿಯವರು ಸಿಕ್ಕಿದ್ರು. ಅಂಥ ಒಬ್ಬರು ಸ್ವಾಮೀಜಿಯವರು ನಮಗೆ ಕೊಟ್ಟಿದ್ರು. ಅವರ ಮುಂದಿನ ದಿನಮಾನದಲ್ಲಿ ಅವರ ಸಾರಥ್ಯದೊಳಗೆ ಸಾವಯವ ಕೃಷಿ ಇರ್ಬೋದು, ಮಹಿಳಾ ಸಬಲೀಕರಣ ಇರ್ಬೋದು, ಯುವಕರಿಗೆ ಸನ್ಮಾರ್ಗ ಕೊಡ್ತಕ್ಕಂಥದ್ದು ಇರ್ಬೋದು, ಇವತ್ತಿನ ದಿವಸ ನಮ್ಮ ಯುವಕರು ದಾರಿ ತಪ್ಪತಕ್ಕಂಥ ದಿನಮಾನಗಳಲ್ಲಿ ಇಂಥ ಸ್ವಾಮೀಜಿಯವರ ಮಾರ್ಗದರ್ಶನ ಅತ್ಯಂತ ನಮಗೆಲ್ಲರಿಗೂ ಕೂಡ ಅವಶ್ಯಕತೆ ಇದೆ. ಆ ಅವಶ್ಯಕತೆಗೆ ಅನುಗುಣವಾಗಿ ನಾನು ಪರಮ ಪೂಜ್ಯ ಶಂಕರ ಮಹಾಸ್ವಾಮೀಜಿಯವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಅಭಿನಂದನೆ ಹೇಳ್ತೀನಲ್ಲ. ಇಂಥ ಸ್ವಾಮೀಜಿಯವರನ್ನು ಈ ಮಠಕ್ಕೆ ನೀವು ತಂದಿದ್ದೀರಲ್ಲ, ನೀವು ನಾವು ಊರಿಂದ ಮತ್ತು ತಾಲೂಕಿನ ಪರವಾಗಿ ನಿಮಗೆ ನಾವು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ. ಇಂಥ ಒಬ್ಬ ಅಪರೂಪವಾಗಿರ್ತಕ್ಕಂಥ ಸ್ವಾಮೀಜಿಯವರು ನಮಗೆ ಸಿಕ್ಕಿದ್ದಾರೆ, ಅವರನ್ನು ನಾವು ಬಳಸ್ಕೊಳ್ಳೋಣ, ಅವರನ್ನು ನಾವು ಉಳಿಸ್ಕೊಳ್ಳೋಣ. ಸಮಾಜವನ್ನು ಕಟ್ಟುವಂಥ ಕೆಲಸದಲ್ಲಿ ನಾವೆಲ್ಲರೂ ಒಟ್ಟಿಗೆ ಒಂದಾಗಿ ಮುಂದಿನ ದಿನಮಾನದಲ್ಲಿ ಕಾರ್ಯಗಳನ್ನು ಮಾಡೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇನ್ನೂ ನಮ್ಮ ಪಿ ರಾಜು ಅವರು ಮತ್ತು ದುರ್ಯೋಧನ ಐಹೊಳೆ ಅವರು ಅವರು ನಿಮ್ಮನ್ನು ಉದ್ದೇಶಿಸಿ ನಮ್ಮ ಪಿ ರಾಜು ಅವರಂತೂ ಬಹಳ ದೊಡ್ಡ ವಾಗ್ಮಿಗಳು. ಅವ್ರ ಮಾತು ಕೇಳ್ಕೋತ ಕೂತು ಬಿಟ್ಟರೆ ನಾವು ಸಮಯನ ಮರೆತು ಬಿಡ್ತೀವಿ. ಇತಿಹಾಸ ಬಗ್ಗೆ, ಇತಿಹಾಸ ಚರಿತ್ರೆಗಳ ಬಗ್ಗೆ ಅಥವಾ ಈ ದೇಶದ ಸಂವಿಧಾನದ ಬಗ್ಗೆ ಬಹಳ ಉತ್ತಮವಾಗಿರ್ತಕ್ಕಂಥ ಮಾತುಗಳನ್ನು ಆಡ್ತಕ್ಕಂಥ ಪಿ ರಾಜು ಅವರಿದ್ದಾರೆ. ನಮ್ಮ ಅತ್ನಿಯ ನಮ್ಮ ಗೆಳೆಯರಾಗಿರ್ತಕ್ಕಂಥ ನಾವೇ ಮಾತಾಡ್ತೀರಿ, ನಮ್ಮ ಕುಮಟಳ್ಳಿ ಅವರು ಕೂಡ ಬಂದಿದ್ದಾರೆ. ಅವರು ಕೂಡ ತಮ್ಮನ್ನು ಉದ್ದೇಶಿಸಿ ಈ ಸಾವಯವ ಕೃಷಿ ಬಗ್ಗೆ ಅನೇಕ ಅನುಭವಗಳನ್ನು ಹಚ್ಕೊಳ್ತಕ್ಕಂಥ ಅನೇಕ ಮಹಾನುಭಾವರಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಪರಮ ಪೂಜ್ಯರು ಕೂಡ ನಾನು ಡಂಬಳದ ಅಜ್ಜರ ಬಗ್ಗೆ ನನಗೆ ವಿಶೇಷವಾಗಿರ್ತಕ್ಕಂಥ ಒಂದು ಅಭಿಮಾನ ಮತ್ತು ಭಕ್ತಿ. ಯಾಕಂತಂದ್ರೆ ಹಿಂದಿನ ಡಂಬಳದ ಅಜ್ಜವರು ನಾವು ಈ ಕೃಷಿಗೋಸ್ಕರನೇ ಸುಮಾರು 10 ದಿನಗಳ ಕಾಲ ಹಿಂದಿನ ಪರಮ ಪೂಜ್ಯರು ಮತ್ತು ನಾನು ನಮ್ಮ ಬಿಜಾಪುರದ ಬಿ ಆರ್ ಪಾಟೀಲ್ ಅಂತೇಳಿ ಒಬ್ಬರು ಎಂ ಪಿ ಅವರು ಇದ್ದಾರೆ, ಅವ್ರ ತಂದೆಯವರು ರುದ್ರಗೌಡರು, ಅವರು ನಾವು ಕೂಡಿ 10 ದಿನಗಳ ಕಾಲ ಮಹಾರಾಷ್ಟ್ರದೊಳಗೆ ಈ ಕೃಷಿ ಬಗ್ಗೆನೇ ಅಧ್ಯಯನ ಮಾಡಲಿಕ್ಕೆ ಸ್ವತಃ ಅಡುಗೆ ಮಾಡೋವನ್ನ ಗಾಡಿಯಾಗಿ ಇಟ್ಕೊಂಡು 10 ದಿವಸಗಳ ಕಾಲ ಅನೇಕ ರೈತರಿಗೆ ಭೇಟಿಯಾಗಿ ಕೃಷಿಯನ್ನು ಹೇಗೆ ಮಾಡಬೇಕು, ಹೇಗೆ ಮಾಡಿದರೆ ನಮಗೆ ಆದಾಯ ಬರುತ್ತೆ ಅಂತಕ್ಕಂಥ ಒಂದು ವಿಚಾರ ಇಟ್ಕೊಂಡು ನಾವು ಅಧ್ಯಯನ ಮಾಡಲಿಕ್ಕೆ ಹೋದಿರ್ತಕ್ಕಂಥ ಅದೇ ಮಠದ ಪರಮ ಪೂಜ್ಯರು ಇವತ್ತು ಬಂದಿದ್ದಾರೆ. ಅವರು ಕೂಡ ತಮ್ಮ ಆಶೀರ್ವಾದ ವಚನವನ್ನು ನೀಡ್ತಕ್ಕಂಥ ಸಂದರ್ಭ ಇರೋದರಿಂದ ಅವರ ಒಂದು ಆಶೀರ್ವಾದ ವಚನವೂ ಕೂಡ ನಾವೆಲ್ಲರೂ ಕೂಡ ಕೇಳಬೇಕಾಗಿರ್ತಕ್ಕಂಥದ್ದು ಇರೋದರಿಂದ
ಇವತ್ತು ವಿಶೇಷವಾಗಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ